ಸಹಯೋಗದೊಂದಿಗೆ ಬೈಯನ್ ಶೆಲ್ ಅವರು ಪ್ರದರ್ಶಿಸುತ್ತಿರುವ ಛಾಯಾವಸ್ತ್ರ ಪ್ರದರ್ಶನ ಸತತ ಆರನೇ ಬಾರಿ ಏರ್ಪಡಿಸಿದ್ದಾರೆ. ಈ ಛಾಯಾವಸ್ತ್ರ ಪ್ರದರ್ಶನದಲ್ಲಿ ಛಾಯಾಗ್ರಾಹಕರಿಗೆ ಅನುಕೂಲವಾಗುವಂತಹ ಕಾರ್ಯಾಗಾರಗಳು, ಅವರಿಗೆ ಉಪಯುಕ್ತವಾದಂತಹ ಡಿಜಿಟಲ್ ಕ್ಯಾಮ್ರಾಗಳು ಹಾಗೂ ಸಾಫ್ಟ್ವೇರ್, ಡಿಜಿಟಲ್ ಆಲ್ಬಮ್ಸ್ ಇವುಗಳೆಲ್ಲ ಪ್ರದರ್ಶನಗೊಳ್ಳುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ. ಈ ಛಾಯಾವಸ್ತ್ರ ಪ್ರದರ್ಶನದ ಉದ್ಘಾಟಕರಾಗಿ ಆಗಮಿಸಿದಂತಹ ವಿಆರ್ಎಲ್ ಸಮೂಹ ಸಂಸ್ಥೆಯ ವಿಜಯ ಸಂಕೇಶ್ವರ್ ಸೋರಿರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾದಂತಹ ಗಿರೀಶ್ ಅಂಚರ್ಗಿರಿ ಸರ್ ಇವರು ಹಾಗೂ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಇದರ ಅಧ್ಯಕ್ಷರಾದಂತಹ ವಿನಯ್ ಜವಳಿ ಸರ್ ಇವರು ಹಾಗೂ ವೇದಿಕೆ ಮೇಲೆ ಹಲವಾರು ಅತಿಥಿಗಳು ಉಪಸ್ಥಿತರಿದ್ದಾರೆ. ಇವರಿಗೆ ನಾನು ಸ್ವಾಗತ ಬಯಸಿ ಮೊದಲಿಗೆ ಪ್ರಾರ್ಥನೆಯನ್ನು ರೇಖಾ ರಾಜೌಳಿಯವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. लंबोदरं पंचमं च षष्ठं विकटमेव च सप्तमं वित्तराजेन्द्रं नवमं पताष्टकं नवमं बालचन्द्रं च दशमं तु विनायकं एकादशं गणपतिं द्वादशं तु गजाननं. स्वागत. ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ನಮ್ಮ ಸಂಘದ ಖಜಾಂಚಿಯಾದಂಥ ಅನಿಲ್ ತಿರುಮರಿಯವರು. ಹುಬ್ಬಳ್ಳಿಯಲ್ಲಿ ಇಂದಿನಿಂದ ಎರಡು ದಿನ ನಡೆಯುತ್ತಿರುವ ಛಾಯಾವಸ್ತ್ರ ಪ್ರದರ್ಶನಕ್ಕಾಗಿ ಉದ್ಘಾಟಕರಾಗಿ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನ. ಶ್ರೀಯುತ ವಿಜಯ ಸಂಕೇಶ್ವರ್ ಸರ್ ಇವರಿಗೆ ನನ್ನ ವೈಯಕ್ತಿಕ ಹಾಗೂ ಮತ್ತು ನಮ್ಮ ಸಂಘದಿಂದ ನಾ ಆದರದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಹುಬ್ಬಳ್ಳಿ ಮಹಾಪೌರರಾದ ಶ್ರೀಯುತ ಈರೇಶ್ ಅಂಚಟಗಿರಿಯವರು ಕೂಡ ನಮ್ಮ ಸಂಘದಿಂದ ಆಡಳಿತ ಮಂಡಳಿಯಿಂದ ಹೃದಯಪೂರ್ವಕ ಸ್ವಾಗತ ಬಯಸುತ್ತೇನೆ. ಹಾಗೂ ಇನ್ನೊಬ್ಬ ಅತಿಥಿಯಾದ ವಿಜಯ್ ಜವಳಿ ಸರ್ ಇವರಿಗೂ ಕೂಡ ನಮ್ಮ ಸಂಘದಿಂದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಛಾಯಾ ಪ್ರದರ್ಶನ ರೂವಾರಿಗಳಾದ ಬಾಯಂಚಲ್ ಸೀತಾರಾಮನ್ ಇವರಿಗೂ ಕೂಡ ಹಾಗೂ ಕೆ ಪಿ ಅಧ್ಯಕ್ಷರಾದ ಬೆಂಜಿಮನ್ ಇವರಿಗೂ ಈ ವಸ್ತು ಪ್ರದರ್ಶನ ಕೇಂದ್ರ ಬಿಂದು ಶ್ರೀ ಕೃಷ್ಣಪ್ಪ ಇವರು ಕೂಡ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದ ಕಿರಣ್ ಬಾಬಳೆ ಹಾಗೂ ಉಪಾಧ್ಯಕ್ಷರಾದ ದಿನೇಶ್ ದಾಬಡೆಯವರು ಮತ್ತು ಸೆಕ್ರೆಟರಿಯಾದ ರವೀಂದ್ರ ಕಾಟೆಗರ್ ಇವರು ಕೂಡ ನಾನು ಆದರದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಸಂಘದ ಸನ್ಮಾನಿತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಸ್ತು ಪ್ರದರ್ಶನಕ್ಕೆ ಕರ್ನಾಟಕ ರಾಜ್ಯದ ವಿವಿಧ ನಗರಗಳಿಂದ ಬಂದ ಎಲ್ಲ ನನ್ನ ಆತ್ಮೀಯ ಛಾಯಾಮಿತರಿಗೂ ಕೂಡ ನಾ ಸ್ವಾಗತ ಬಯಸುತ್ತೇನೆ. ಈಗ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಕಿರಣ್ ಬಾಕಳೆ ಇವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಇಂದು ನಡೆಯುತ್ತಿರುವ ಆರನೇ ಡಿಜಿ ಫೋಟೋ ಎಕ್ಸ್ಪೋ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯ ಅತಿಥಿಯಾಗಿ ನನ್ನ ಗುರುಗಳಾದ ಮತ್ತು ಗಣ್ಯ ಉದ್ಯಮಿಯಾದ ವಿಆರ್ಎಲ್ ಸಂಸ್ಥೆಯ ಮಾಲೀಕರಾದ ವಿಜಯ್ ಸಂಕೇಶ್ವರ್ ಅವರಿಗೂ ಮತ್ತು ನನ್ನ ಆಪ್ತ ಸ್ನೇಹಿತರಾದ ಹುಬ್ಬಳ್ಳಿ ಧಾರವಾಡ ಮಹಾಪೌರರಾದ ಈರೇಶ್ ಅಚ್ಚಡಿಗೇರಿ ಅವರಿಗೂ ಮತ್ತು ನನ್ನ ಆತ್ಮೀಯರಾದಂಥ ವಿನಯ್ ಜವಳಿ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಅವ್ರಿಗೂ ಸುತ್ತ ಸ್ವಾಗತಿಸುತ್ತಾ ನನ್ನ ಒಂದು ಎರಡು ಹುಬ್ಬಳ್ಳಿ ಫೋಟೋ ಆ್ಯಂಡ್ ವಿಡಿಯೋಗ್ರಾಫ್ ಅಸೋಸಿಯೇಷನ್ ಬಗ್ಗೆ ಒಂದು ಎರಡು ತಮ್ಮುಂದೆ ಮಾತಾಡಿಕೊಳ್ತೇನೆ. ಯಾಕಂದರೆ ಕಳೆದ 7-8 ವರ್ಷದಿಂದ ನಮ್ಮ ಸಂಘ ಸಂಸ್ಥೆ ಸ್ವಲ್ಪ ನಡೆದು ಬಂದ ಸ್ವಲ್ಪ ದಾರಿಯನ್ನು ಹೇಳ್ತಾ ಇದ್ದೇನೆ. ಕಳೆದ 7-8 ವರ್ಷದಲ್ಲಿ ನಮ್ಮ ಛಾಯಾಗ್ರಾಹಕರಿಗೆ ನಾವು ಬಹಳಷ್ಟು ಕೆಲಸಗಳು ಮಾಡಿದ್ದೆವು. 350 ಹೆಚ್ಚಕ್ಕೂ ಜನ ಸದಸ್ಯರಿದ್ದಾರೆ ಈ ನಮ್ಮ ಫೋಟೋಗ್ರಾಫರ್ ಹುಬ್ಳಿಯಲ್ಲಿ. ಮತ್ತು ಕೊರೋನಾ ಕಾಲದಲ್ಲಿ ಒಂದು ನಮ್ಮ 300 ಛಾಯಾಗ್ರಾಹಕರಿಗೆ ಒಂದು 1500 ಹೆಚ್ಚಿಗೆ ನಾವು ಅವ್ರಿಗೆ ಪ್ರಾಬ್ಲಮ್ ಇದ್ದ ಕರೋನಾ ಸಂದರ್ಭದಲ್ಲಿ
ಕಿಟ್ಗಳನ್ನು ಕೊಟ್ಟೆವು, ಆಹಾರ ಪದಾರ್ಥಗಳನ್ನು ಕೊಟ್ಟೆವು, ಮತ್ತು ಕುಕ್ಕರ್ ಪಾತ್ರೆಗಳನ್ನು ಕೊಟ್ಟೆವು. ಯಾಕಂದ್ರೆ ನಮಗೆಲ್ಲ ಗೊತ್ತಿದ್ದಿರೋಂಥ ಶಾಸಕರಾಗಲಿ, ಸಂಘ ಸಂಸ್ಥೆಗಳಿಂದಾಗಲಿ, ಮತ್ತು ವಿವಿಧ ಕಾರ್ಯಕರ್ತರಾಗಲಿ, ನಮಗೆ ಆ ಟೈಮ್ ಬಂದಾಗ ನನ್ನೊಂದು ಒಂದು ಗೊತ್ತಿರೋದ್ರಿಂದ ಅವ್ರಿಗೂ ನಮ್ಮ ಛಾಯಾಗ್ರಾಹಕರೇ ಆದೇಶ ಎಲ್ಲೇ ಹೋಗ್ತಿದ್ರು ಹೊರಗಡೆ ಅಂತಕೊಳ್ಳ ಒಂದು 15 ರೂಪಾಯಿ ಹೆಚ್ಚು ಫುಡ್ ಕಿಟ್ಗಳನ್ನು ಎಲ್ಲ ಕೊಟ್ಟಿದ್ದೆವು. ಅದೇ ರೀತಿ ನಾವು ಪ್ರತಿ ವರ್ಷ ವರ್ಲ್ಡ್ ಫೋಟೋಗ್ರಫಿ ಡೇ ಮಾಡ್ತಾ ಇದ್ದೆವು. ಅದೇ ರೀತಿ ನಾವು ಪರಿಸರ ದಿನಾಚರಣೆಗೆ ಅಂಗವಾಗಿ ಗೌರ್ಮೆಂಟ್ ಶಾಲೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದೆವು. ಅದೇ ರೀತಿ ನಮ್ಮ ಸದಸ್ಯರಿಗೆ ಫಸ್ಟ್ ಟೈಮ್ ಹುಬ್ಬಳ್ಳಿ ನಾವು ಆಂಧ್ರ ಕರ್ನಾಟಕದಲ್ಲೇ ನಾವು QR ಕೋಡ್ ಅವಲಂಬಿತ ಒಂದು ಎಲ್ಲ ಫೋಟೋಗ್ರಫಿ ಐಡಿ ಕಾರ್ಡ್ ಕೊಟ್ಟೆವು. ಆ ಐಡಿ ಕಾರ್ಡ್ ಇದ್ರೆ ಅವನ್ನ ನಮ್ಮ ಸಂಘದ ಸದಸ್ಯ ಮತ್ತು ಒಳ್ಳೆ ಫೋಟೋಗ್ರಾಫರ್ ಅಂತೇಳಿ ಒಂದು ಯೂಸ್ ಮಾಡೋಸಲ QR ಕೋಡ್ ಮಾಡಿದ್ದೆವು. ಅದೇ ರೀತಿ ನಾವು ಮೊನ್ನೆ ಡಿಜಿ ಫೋಟೋ ಎಕ್ಸ್ಪೋ ಇದೆ ಹೋದ ಸಲ ಇಲ್ಲೇ ಮಾಡಿದ್ದೆವು. ಈ ಸಲ ಇದು 6ನೇ ಬಾರಿಗೆ ನಮಗೆ ಹುಬ್ಬಳ್ಳಿಯಲ್ಲಿ ಆಗ್ತಾ ಇದ್ದೆವು. ಮತ್ತು ಈ ರೀತಿ ನಾವು ಫೋಟೋಗ್ರಾಫರ್ ಸಲಾಗಿ ಕಾರ್ಯಾಗಾರ ಆಮೇಲೆ ಏನೇ ಮೇಲೆ ಮೇಲೆ ನಾವು ಕಾರ್ಯಕ್ರಮ ಸುತ್ತ ಹಮ್ಮಿಕೊಳ್ತಾ ಇದ್ದೆವು. ಮತ್ತು ನಮ್ಮದು ವೇಳಿಗಿನ ಸುತ್ತ ನಮ್ಮ ಸಂಕೇಶ್ವರ್ ಹೇಳಿದಾಗ, ಸಾಹೇಬ್ ಹೇಳಿದಾಗ ನಾವು ವೇಳಿಗೂ ಸುತ್ತ ಹೆಚ್ಚಿಗೆ ಮಹತ್ವ ಕೊಡ್ತೇವೆ. ಯಾವ ಮನುಷ್ಯ ವೇಳಿಗೆ ಮಹತ್ವ ಕೊಡ್ತಾನೆ ಅದು ಮುಂದೆ ಬರ್ತಾನೆ ಅಂತ ಅವ್ರು ನಮ್ಗೆ ಹೇಳ್ತಾರೆ. ಅದೇ ರೀತಿ ನಾವು ನಮ್ಮದು ಗ್ರೂಪ್ನಲ್ಲಿ ಅದು ಸುತ್ತ ಬಹಳ ವೇಳಿಗೆ ಮಹತ್ವ ಕೊಡ್ತಾ ಇದೆ. ಈ ರೀತಿ ನಮ್ಮ ಈ ಸಲ ಮತ್ತು ಜನರಲ್ ಬಾಡಿ ಭೇಟಿ ಇದ್ದಾಗ ನಮ್ಮ ಹೋದ ಸಲ ಇದ್ದಂಥ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮಗೆ ಪುನರಾಯ್ಕೆ ಮಾಡಿ ನಮ್ಮ ಟೀಮ್ಗೆ ಮತ್ತೆ ಕೆಲಸ ಮಾಡಿಕೊಟ್ಟಿದ್ದಾರೆ. ನಾವು ಹುಬ್ಬಳ್ಳಿ ಫೋಟೋ ಅಸೋಸಿಯೇಷನ್ ಎಷ್ಟಾಗ್ತದೆ ಹೆಚ್ಚಿಗೆ ಕೆಲಸ ಮಾಡಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೆ ಡಿಜಿ ಫೋಟೋ ಎಕ್ಸ್ಪೋ ಹೆಚ್ಚಾಗಿ ನಾವು ಬೆಂಗಳೂರಿನಲ್ಲಿ ಬಾಂಬೆನಲ್ಲೇ ಆಗ್ತಾ ಇತ್ತು. ಆದರೆ ಈ ಸಲ ನಾವು ಕಳೆದ 6 ವರ್ಷದಿಂದ ಹುಬ್ಬಳ್ಳಿಗೆ ಬಂದಾಗ ಅವ್ರಿಗೂ ಹೊಂದ್ಕೊಳ್ಳಿ ಹುಬ್ಬಳ್ಳಿಗೆ ಮಾಡ್ತಾರೆ. ಇದು ಹುಬ್ಬಳ್ಳಿಗೆ ಡಿಜಿ ಫೋಟೋ ಎಕ್ಸ್ಪೋ ಮಾಡೋದ್ರಿಂದ ನಮ್ಮ ಉತ್ತರ ಕನ್ನಡದ ಭಾಗ ಜನರಿಗೆ ದೂರದ ಬೆಂಗಳೂರು ಹೋಗ್ಲಿಕ್ಕೆ ತಪ್ತಿತ್ತು. ಮತ್ತು ಇಲ್ಲೇ ಅವ್ರು ಏನು ಬೇಕಾದ ಖರೀದಿ ಮಾಡಲಿಕ್ಕಾಗಲಿ, ಯಾವ್ಯಾವ ಟೆಕ್ನಾಲಜಿ ಹೆಂಗೆ ತಂತ್ರಜ್ಞಾನ ಮುಂದೆ ಹೋಗ್ತದೆ ಅದು ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಂದ್ರೆ ಅವ್ರು ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಮತ್ತು ಅಲ್ಲಿಂದ ಬರ್ಬೇಕಂದ್ರೆ ಅವ್ರ ಟೈಮ್ ಕಿಲ್ ಆಗ್ಯದ. ಆ ರೀತಿ ನಾವು ಮಾಡ್ತಾ ಇದ್ದೇವೆ. ಮತ್ತು ಏನಿರುತ್ತೆ ಹೆಚ್ಚಿನ ನಮ್ಮ ಅತಿಥಿಗಳು ನಮ್ಮ ಸಲಹೆ ಕೊಟ್ಟರೆ ಅದು ನಾವು ಮುಂದೆ ಮಾಡ್ಕೊಂಡು ಹೋಗ್ತದೆ ಅಂತೇಳಿ ಇಷ್ಟು ಹೇಳಿ ನನ್ನ ಪ್ರಾಸ್ತಾವಿಕ ಭಾಷಣ ಇಲ್ಲಿ ಮುಗಿಸ್ತಾ ಇದ್ದೆ. ಧನ್ಯವಾದಗಳು. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಸಂತ ವಿಜಯ ಸಂಕೇಶ್ವರ ಅವರಿಗೆ ನಮ್ಮ ಅಧ್ಯಕ್ಷರಾದ ಕಿರಣ್ ಭಾಗವತರಿಂದ ಸನ್ಮಾನ ಮಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕದ ವಿವಿಧ ಭಾಗಗಳಿಂದ ನಾವು ಸನ್ಮಾನಿತರನ್ನು ಅಂದರೆ ಹಿರಿಯ ಛಾಯಾಗ್ರಾಹಕರು ಅಂದರೆ ಅನುಭವದ ಮೂಲಕ ಅವರನ್ನು ನಮ್ಮ ಉತ್ತರ ಕರ್ನಾಟಕದ ಸಂಘ ಸಂಸ್ಥೆಗಳ ಎಲ್ಲ ಅಧ್ಯಕ್ಷರುಗಳು ಸೇರಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರೀಗ ಇಲ್ಲಿ ಉಪಸ್ಥಿತರಿದ್ದಾರೆ. ಈಗ ಈ ಕಾರ್ಯಕ್ರಮವನ್ನು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ರಾಕೇಶ್ ಅವರು ಇವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸಮಾಜ ಸಂಸ್ಥೆಯ ಚೇರ್ಮನ್ರಾದಂತಹ ಶ್ರೀಯುತ ವಿಜಯ ಸಂಕೇಶ್ವರ ಅವರು ನಾಲ್ಕು ಮಾತುಗಳನ್ನು ಆಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಇವತ್ತು ಟೆಕ್ನಾಲಜಿ ಯುಗ, ಯಾರು ಏನು ಮಾಡಲಿಕ್ಕೆ ಹೋದ್ರೂ
ಲಾಸ್ಟ್ ಪೆನ್ಷನ್ ಅವರು ಆ ಟೆಕ್ನಾಲಜಿಗೆ ಅಡಾಪ್ಟ್ ಆಗೋದು ಕಷ್ಟ. ಆದರೆ ನಾವು ಕಾಲಕ್ಕೆ ತಕ್ಕಂತೆ ಟೆಕ್ನಾಲಜಿಯನ್ನು ಅಳವಡಿಸ್ತಾ ಇದ್ರೆ ಕಂಟಿನ್ಯೂಸ್ ಪ್ರೊಸೆಸ್. ನನಗೆ ಸಾಧಾರಣ 40 ವರ್ಷದಿಂದ ಕಿರಣ ಮಾಡುವವರ ಪರಿಚಯ. ಭಾಳ ಅಗ್ರೆಸಿವ್ ಆಗಿ ಮುಂದಾಲೋಚನೆಯಿಂದ ತಮ್ಮ ಎಕ್ವಿಪ್ಮೆಂಟ್ಗಳನ್ನು ಹೊಸ ಹೊಸ ಎಕ್ವಿಪ್ಮೆಂಟ್ಗಳನ್ನು ಎಲ್ಲೋ ಬಾಂಬೆನೋ ಎಲ್ಲೆಲ್ಲೋ ಹೋಗಿ ಇಂಡಿಯನ್ ಏರ್ಮಿಷನ್ ಹೋಗಿ ತೊಗೊಂಡು ಫಸ್ಟ್ ನಾನು ತೋರಿಸೇವರು ಭಾಳ ಆಸಕ್ತಿಗಳು. ಹೀಗಾಗಿ ಎಕ್ಸಿಬಿಷನ್ ಮಾಡಬೇಕಂತೇಳಿ 5-6 ಸರಿ ಎಕ್ಸಿಬಿಷನ್ ಮಾಡಿ ಭಾಳ ವಿಶೇಷವಾಗಿ ಅದರಿಂದ ಭಾಳಷ್ಟು ಜನರಿಗೂ ಕೂಡ ಲಾಭ ಆಗಿದೆ. ನನಗೆ ನಮ್ಮ ಪತ್ರಿಕೆಯಲ್ಲಿ ಮತ್ತು ಬೇರೆ ಪತ್ರಿಕೆಯಲ್ಲಿ ಈಗ ಮಂಗಳೂರು ಬ್ರದರ ಪ್ರಜಾಮಣೆಯಲ್ಲಿ ಹಾಗೆ ಅದ್ಭುತವಾದಂಥ ಫೋಟೋಗಳನ್ನು ತೆಗೆದು ಈಗ ಕಳಿಸ್ತಾ ಇರ್ತಾರೆ. 2 ವರ್ಷಕ್ಕೊಮ್ಮೆ ಈ ಫೋಟೋಗ್ರಾಫಿ ಅನ್ನೋದು ಒಂದು ದೊಡ್ಡ ಹುಚ್ಚು. ಆಮೇಲೆ ಫೋಟೋ ತೆಗೆಸ್ಕೊಳ್ಳೋದು ಒಂದು ಭಾಳ ದೊಡ್ಡ ಹುಚ್ಚು. ಅನೇಕ ಸಮಾರಂಭದಲ್ಲಿ ನಾನು ನೋಡ್ತಾ ಇರ್ತೀನಿ 40 ವರ್ಷದಿಂದ ಮುಕ್ಷಡಿ ಬಂದು ಮನೆ ಫೋಟೋದ ಪ್ರಾಬ್ಲಮ್ ಆಗುತ್ತೆ. ವಿಶೇಷವಾಗಿ ಪೊಲಿಟಿಕ್ಸ್ನಲ್ಲಿ ಭಾಳ ಜಾಸ್ತಿ. ಆಮೇಲೆ ಇಲ್ಲಿ ಸ್ಟಾಲ್ಗಳನ್ನು ನೋಡಿದಾಗ ಮದುವೆಗಿಂತ ಮೊದಲು ಮತ್ತು ಮದುವೆಗಿಂತ ನಂತರ ಭಾಳ ಗಂಡ ಹೆಂಡರು ಖುಷಿಯಾಗಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಮಕ್ಕಳ ಜೊತೆ ಖುಷಿಯಾಗಿರುವಂಥ ಅತ್ಯಂತ ಆಧುನಿಕ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಬಾಕ್ಲೆಯವರ ಕೇಳಿದೆ ಈ ಫೋಟೋದಾಗ ಟ್ರೈನಿಂಗ್ ಅಂದ್ರೆ ನಿಜವಾಗ್ಲೂ ಖುಷಿಯಾಗಿದ್ದಾರೆ ಇವರು ಅಂತ ಹೇಳಿ ಅವ್ರ ಫೋನ್ ನಂಬರ್ ಕೊಡ್ರೆ ಮಾತಾಡ್ತೀನಿ ನಾನು ಅವ್ರಿಗೆ. ಯಾಕಂದ್ರೆ ಬಹಳಷ್ಟು ಜನ ನೋಡ್ತಿರ್ತೀನಿ ಫೋಟೋದಾಗ ಬೇರೆ ಇರ್ತಾರೆ ಮನೆಯಾಗ ಬೇರೆ ಇರ್ತಾರ. ಆದರೆ ಮನೆಯಾಗ ಹೊರಗ ಫೋಟೋದಾಗ ರಿಯಲ್ ಲೈಫ್ನೊಳಗೆ ನಾನು ಮುಖಸ್ಥಿತಿ ಮಾಡ್ತಾಯಿಲ್ಲ ದಯವಿಟ್ಟು ತಪ್ಪಿಕೊಂಡು ಕಿರಣ್ ಬಾಕ್ಳೆ ಮತ್ತು ಅವರು ಧರ್ಮಪತ್ರಿ ಅವರು ಎಷ್ಟು ಎಂಜಾಯ್ ಇದ್ದಂತೆ ಇರ್ತಾರೆ ನಾನಂತೂ ನನ್ನ ಲೈಫ್ನ ಇನ್ನೂ ಒಂದು ನೋಡಿಲ್ಲ. ಎಲ್ಲ ತೀರ್ಥಕ್ಷೇತ್ರಗಳಿಗೆ ಮನೆ ಮನೆ 2 ವರ್ಷ ಆಯ್ತು ಬಹಳಷ್ಟು ತೀರ್ಥಕ್ಷೇತ್ರಗಳಿಗೆ ವಿಸಿಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ ಅನೇಕ ಒಳ್ಳೆ ಫೋಟೋಗಳನ್ನು ಅಲ್ಲಿಂದ ನಮಗೆ ಕಳಿಸ್ತಾ ಇದ್ರು. ಮತ್ತು ಮನೆಯಲ್ಲಿ ಕೂಡ ಇವತ್ತು 4 ಅಂತಸ್ತಿನ ಮನೆ ಇದೆ ಅವರು ಭಾಳ ಎಂಜಾಯ್ ಮಾಡ್ತಾರೆ. ಮೇಲೆ ಟೆರೆಸ್ ಗಾರ್ಡನ್ ಮಾಡಿ ಮನೆಗೆ ಬೇಕಾಗಿರುವಂಥ ಕಾಯಿಪಲ್ಲೆ ಅಲ್ಲೇ ಬೆಳೆಯೋದು ಅಲ್ಲೇ ಯೋಗಾಸನ ಮಾಡೋದು 2 ದಿವಸದಿಂದ ಒಂದು ಕೆಸೆಟ್ ಕಳಿಸಿದ್ರು ಆ ಗಾರ್ಡನ್ದಲ್ಲೇ ಡಾನ್ಸ್ ಮಾಡ್ತಾ ಹಾಡಾಡ್ತಾ ಇದ್ದಾರೆ. ದ್ಯಾಟ್ ಈಸ್ ರಿಯಲ್ ಲೈಫ್. ಅದು ಅನುಕರಣೀಯ ಕೂಡ. ಹೀಗಾಗಿ ಫೋಟೋಗ್ರಾಫರೇ ಇರಲಿ ಫೋಟೋ ತೆಗೆಸ್ಕೊಳ್ಳೋರಿರಲಿ ವಿನಂತಿ ಅಂದರೆ ನಿಜ ಜೀವನದಲ್ಲಿ ಯಾವಾಗಲೂ ಉತ್ಸಾಹದಿಂದ ಇರಬೇಕು, ತುಂಬ ಉತ್ಸಾಹದಿಂದ ಇರಬೇಕು, ಪಾಸಿಟಿವ್ ಮೈಂಡಿಂದ ಇರಬೇಕು. ಆದರೆ ನಮ್ಮ ಬದುಕು ಒಂದು ಅದಕ್ಕೆ ಅರ್ಥ ಇರುತ್ತೆ ಮತ್ತು ಭಾಳ ಚೆಂದ ಇರುತ್ತೆ ನೋಡೋರಿಗೆ ಚೆಂದ ಇರುತ್ತೆ. ಮತ್ತು ಈ ಫೋಟೋಗ್ರಾಫಿ ಹೆಚ್ಚು ಅದನ್ನು ಹಿಡ್ಕೊಂಡು ನೀವು ಹೋದರೆ ಎಂದೂ ನಿಮಗೆ ಅದು ಆದಾಯವನ್ನು ತಂದೇ ಕೊಡುತ್ತೆ. ಆ ಫೋಟೋಗ್ರಾಫರ್ ಹಸಿವಿನಿಂದ ಬೆಳೆದಲ್ಲ, ಆದರೆ ಆಸಕ್ತಿಯಿಂದ ಒಳ್ಳೆ ಒಳ್ಳೆ ಫೋಟೋಗಳನ್ನು ಬೇರೆ ಬೇರೆ ಟೆಕ್ನಾಲಜಿಗಳನ್ನು ಅಳವಡಿಸಬೇಕು. ಅದು ಹೇಗೆ ಸಾಧ್ಯ? ಇಂಥ ಎಕ್ಸಿಬಿಷನ್ಗಳಾದಾಗ ಅನೇಕ ವಿಚಾರಗಳು ಅನೇಕ ಬೇರೆ ಬೇರೆ ಕಂಪನಿಗಳು ಬಂದು ಇಲ್ಲಿ ಸ್ಟಾಲ್ ಮಾಡ್ತಾರೆ. ಮತ್ತು ನೀವು ಈಗ ಹೆಚ್ಚು ಟೆಕ್ನಾಲಜಿಗೆ ಅಳವಡಿಕೆ ಆಗದೇ ಇದ್ರೆ ಆ ಬಿಸ್ನೆಸ್ ನಡೆಯಲ್ಲ. ಇವತ್ತು ಡಾಕ್ಟರ್ ಇರ್ಬೋದು ಅಥವಾ ಯಾವುದೇ ಒಂದು ಟೆಕ್ನಾಲಜಿ ಇರ್ಬೋದು, ವಿಶೇಷವಾಗಿ ಡಿಜಿಟಲ್ ಬಂದ ಮೇಲೆ ಭಾಳ ಜನರಿಗೆ ಮಾರ್ಕೆಟ್ನಿಂದ ಹೋಗಿಬಿಟ್ಟಿದ್ದಾರೆ ಔಟಾಗಿ. ಭಾಳ ಜನರಲ್ಲಿ ಅದರಲ್ಲಿ ಡಿಜಿಟಲ್ದ ಉಪಯೋಗ ಮಾಡಿಕೊಂಡವರು ಭಾಳ ಮುಂದಕ್ಕೆ ಹೋಗಿದ್ದಾರೆ. ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಆಯೋಜಕರಿಗೆ ನಾನು ನಿಜವಾಗಲೂ ಖುಷಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಲ್ಲಿ ಹೆಚ್ಚೆಚ್ಚು ಜನರು ಬಂದು ಈ ಎಕ್ಸಿಬಿಷನ್ ನೋಡಿ
ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಬೇಡಿಕೊಂಡು ನಾನು ಹೇಳ್ತೀನಿ. ಛಾಯಾ ಮಿತ್ರರು ಕೂಡ ಬದಲಾಗಬೇಕು. ಹಾಗೆ ಸ್ಮೈಲ್ ಪ್ಲೇಸ್ ಸಂಪ ನಗರಿ ಅನ್ನೋಕ್ಕಿಂತ ಮೊದಲು ನಾವು ನಕ್ಕೊಂತ ಇದ್ದಾರೆ. ನಮ್ಮ ಆರೋಗ್ಯ ಕೂಡ ಜೀವನದಲ್ಲಿ ಒಳ್ಳೆಯದಾಗಿ ಹೋಗ್ತಂತ ನಮಗೆ ಉಪದೇಶ ಕೊಟ್ಟಂತ ಶ್ರೀಯುತ ವಿಜಯ ಸಂಕೇಶ್ವರ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೌರರಾದಂತಹ ಶ್ರೀ ವಿಯುತ ವೀರೇಶ್ ಅಂತ ಇಂಚಾರ್ಜ್ ಗಿರೀಶ್ ಸರ್ ಅವರು ಒಂದು ನಾಲ್ಕು ಮಾತನಾಡಬೇಕು ಅಂತ ಕೇಳ್ಕೊತಾರೆ. ಹುಬ್ಬಳ್ಳಿ ಧಾರವಾಡದ ಛಾಯಾಗ್ರಹಕ್ಕೂ ವಿಡಿಯೋಗ್ರಾಫಿ ಈ ಒಂದು ಸಂಘ ಆಯೋಜಿಸಿದಂತ ವಿಶಿಷ್ಟವಾದಂತಹ ಫೋಟೋಗ್ರಾಫಿ ವಿಡಿಯೋಗ್ರಾಫಿದ ನೂತನ ತಾಂತ್ರಿಕ ಈ ಒಂದು ಎಕ್ಸಿಬಿಷನ್ ಈಗ ತಾನೇ ಉದ್ಘಾಟನೆ ಮಾಡಿದಂತ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತ ಡಾಕ್ಟರ್ ವಿಜಯ ಸಂಕೇಶ್ವರ ಸರ್ ಅವರೇ, ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾದಂತ ಶ್ರೀಯುತ ಹಿರಿಯರಾದಂತ ವಿನಯ್ ಜವಳಿ ಅವರೇ, ಸಂಘದ ಅಧ್ಯಕ್ಷರು ಆತ್ಮೀಯರಾದಂತ ಕಿರಣ್ ಬಾಕಳೆ ಅವರೇ, ಕೃಷ್ಣಪ್ಪ ಅವರೇ ಮತ್ತು ಈ ಒಂದು ಸಂಘದ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿಗಳೇ, ಇಲ್ಲಿ ಭಾಗವಹಿಸಿದಂತ ಎಲ್ಲ ಛಾಯಾಚಿತ್ರಧಾರಕರು, ಒಂದು ತೆಗೆದ ಚಿತ್ರ ಆ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಹೇಳ್ತದೆ. ನೋಡಿದವ್ರಿಗೆ ಅನಿಸ್ಬೇಕು ಆ ಮನುಷ್ಯ ಎಷ್ಟು ಆನಂದವಾಗಿದ್ದಾನೆ, ಎಷ್ಟು ಆಶಾದಾಯಕವಿದ್ದಾನೆ ಅನ್ನುವಂಥ ಚಿತ್ರದಿಂದ ಅನೇಕರು ಲೇಖನ ಬರೆದಂತೂ ಉಂಟು. ಇವತ್ತು ಅನೇಕ ಪತ್ರಿಕೆಯಲ್ಲಿ ತೆಗೆದಂಥ ಚಿತ್ರದಿಂದ ಅದರಲ್ಲಿ ಪ್ರತಿಯೊಬ್ಬರನ್ನು ಆ ಚಿತ್ರದಲ್ಲಿ ನೋಡಿದಾಗ ಆ ವ್ಯಕ್ತಿ ಎಷ್ಟು ಸಮಾಧಾನಕರವಾಗಿ ನಿಂತಿದ್ದಾನೆ ಅನ್ನೋದನ್ನು ಆ ಒಂದು ಛಾಯಾಚಿತ್ರ ಒಂದು ವಿಶಿಷ್ಟವಾದಂಥ ಛಾಯಾಚಿತ್ರನೆ ಆಗ್ತದೆ. ಇವತ್ತು ನಮ್ಮ ದೇಶದಲ್ಲಿರುವಂಥ ಒಟ್ಟು ಛಾಯಾಚಿತ್ರಧಾರಕರು ಯುರೋಪ್ ದೇಶದ ಒಂದು ದೇಶದ ಒಟ್ಟು ಜನಸಂಖ್ಯೆ, ಅದಕ್ಕಿಂತ ಹೆಚ್ಚು ಸಂಖ್ಯೆ ಛಾಯಾಚಿತ್ರಕರು ಇವತ್ತಿದ್ದಾರೆ. ಅನೇಕ ಅದೊಂದು ಹಾಬಿ ಅನ್ನುವ ಮೂಲಕ ಅಳವಡಿಸ್ಕೊಂಡು ಜೀವನದಲ್ಲಿ ವ್ಯಕ್ತಿ ಒಂದು ಚಿತ್ರ ತೆಗೆಯುವ ಮೂಲಕ ಭವಿಷ್ಯದ ಆ ಕುಟುಂಬಕ್ಕೆ ಒಂದು ಛಾಯಾಚಿತ್ರದ ಮೂಲಕ ಆ ಕುಟುಂಬದ ವಸ್ತುತಿಥಿಯನ್ನು ಹೇಳುವಂತ ಮಾಡಿದ್ದಾರೆ. ಇವತ್ತು ಮಾನ್ಯ ಹಿರಿಯಾದಂಥ ವಿಜಯ ಸಂಕೇಶ್ವರ ಹೇಳಿದಾಗೆ ಸಭೆಯದ ಮೂಲಕ ನಮ್ಮ ಛಾಯಾಚಿತ್ರದ ಸಹ ಅನೇಕ ತಾಂತ್ರಿಕದಿಂದ ಬದಲಾವಣೆ ಆಗಿದ್ದಾರೆ. ನಾವು ಕಳೆದ ಒಂದು 20 ವರ್ಷಗಳಿಂದ ನೋಡಿದಂಥ ಛಾಯಾಚಿತ್ರಕರು ಇವತ್ತಿರುವಂಥ ಟೆಕ್ನಾಲಜಿಯಲ್ಲಿ ಬಳಸಿಕೊಂಡಂಥ ಛಾಯಾಚಿತ್ರಕರು ಇವತ್ತು ಅನೇಕ ಬದಲಾವಣೆ ಕಂಡಿದ್ದಾರೆ. ನಾವೆಲ್ಲ ಅದೇ ಬಂದಾಗ ಹೇಳ್ತಿದ್ದೀವಿ, ನಾವು ಮದುವೆಯಾಗಬೇಕಾರ ಆ ಛಾಯಾಚಿತ್ರಕರಿಗೆ ಕೊಟ್ಟಿದ್ದು 10,000, ಇವತ್ತು 5-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಒಂದು ಒಟ್ಟು ಮದುವೆ ಸಮಾರಂಭದ ಶೇಕಡ 10ರಷ್ಟು ಖರ್ಚು ಮಾಡುವಂತಿದ್ದಾರೆ. ಇವತ್ತು ಅನೇಕ ಬದಲಾವಣೆ ಮೂಲಕ ಮೊನ್ನೆ ನಾನು ಒಬ್ಬರ ಗಣ್ಯ ವ್ಯಕ್ತಿಗಳ ಮನೆ ಓಪನಿಂಗ್ ಹೋದಂಥ ಸಂದರ್ಭದಲ್ಲಿ ಈ ಕುಟುಂಬದಲ್ಲಿ 2-3 ವರ್ಷಗಳ ಕಾಲದಿಂದ ಬಂದಂಥ ಆ ಕುಟುಂಬದ ವಸ್ತುತಿಥಿಯ ಬಗ್ಗೆ ಆ ಇಡೀ ಮನೆಯಲ್ಲಿ ಛಾಯಾಚಿತ್ರವನ್ನು ಅಳವಡಿಸುವ ಮೂಲಕ ಒಂದು ವಿಶೇಷವಾದಂಥ ಮನೆಯನ್ನು ಸಹ ನಿರ್ಮಿಸಿದರು. ಈ ರೀತಿ ನಾವು ಇಲ್ಲದೇ ಇದ್ದಂಥ ಸಂದರ್ಭದಲ್ಲ ನಮ್ಮ ಒಂದು ತೆಗೆದಂಥ ಚಿತ್ರ ಆ ಭವಿಷ್ಯದಲ್ಲಿ ನಮ್ಮ ಕುಟುಂಬದವರು ನಮ್ಮ ಮುಂಬರುವಂಥ ಕುಟುಂಬದವರು ನೋಡುವಂಥ ಹಾಗೆ ಆನಂದ ಪಡುವಂಥ ಆಗುವಂಥ ಈ ಒಂದು ಸಂದರ್ಭವನ್ನು ನಮ್ಮೆಲ್ಲ ಆತ್ಮೀಯ ಛಾಯಾಚಿತ್ರಗಳು ಮುಂದುವರಿಸ್ಕೊಂಡು ಹೊರಟಿದ್ದಾರೆ. ಮತ್ತು ಹುಬ್ಬಳ್ಳಿಯಲ್ಲಿ ಈ ಒಂದು ಛಾಯಾಚಿತ್ರಗಳ ವಾಸೋದ ಮೂಲಕ ಉತ್ತರ ಕರ್ನಾಟಕ ಮತ್ತು ಈ ಒಂದು ಮುಂಬೈ ಕರ್ನಾಟಕ ಭಾಗದ ಅನೇಕ ಫೋಟೋಗ್ರಾಫರ್ಗಳಿಗೆ ಹೊಸ ಹೊಸ ತಾಂತ್ರಿಕತೆಯನ್ನು ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಜನರಿಗೂ ನೇರವಾಗಿ ತಲುಪಿಸೋಕ್ಕೆ ಅನುಕೂಲ ಆಗುತ್ತಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ನಮ್ಮ ಈ ಒಂದು ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಡಾಕ್ಟರ್ ವಿಜಯ ಸಂಕೇಶ್ವರ ಸರ್ ಸಮಯಕ್ಕೆ ಇನ್ನೊಂದು ಹೆಸರೇ ಡಾಕ್ಟರ್ ವಿಜಯ ಸಂಕೇಶ್ವರ, ಯಾಕಂದರೆ ಅವರಿಂದ ನಾವು ಸಾಕಷ್ಟು ಕಲಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಈ ಒಂದು ಛಾಯಾಚಿತ್ರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನು ಹೇಳ್ತೇನೆ. ನಮಸ್ಕಾರ. ವ್ಯಕ್ತಿಯ ಚರಿತ್ರೆಯನ್ನು ಹೇಳುತ್ತದೆ ಅಂತ ನಮ್ಮೆಲ್ಲರಿಗೂ ಹೇಳಿದಂಥ ಶ್ರೀಯುತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರಾದಂಥ ಈರೇಶ್ ಅಂಚಡಿಗಿರಿ ಸರ್ ಅವರಿಗೆ ಧನ್ಯವಾದಗಳು. ಸನ್ಮಾನಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ರಾಕೇಶ್ ಪವಾರ್ ಅವರು ನಡೆಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇನೆ.